ಅಂಶಗಳು ಏನಪ್ಪಾ ಅಂದರೆ ಮಣ್ಣಿನ ಗುಣಧರ್ಮ ಅಂತ ಹೇಳಿದೆ ಮತ್ತು ಪ್ರದೇಶಗಳಿಗೆ ಅಂತ ಹೇಳಿದೆ ಮತ್ತು ಎರಡು ಮೀಟ್ರ್ ಆವಾಗಿಂದ ಹೇಳ್ತೀನಿ ಎರಡು ಮೀಟ್ರ್ ತನಕ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಮಾಡ್ಬೋದು ಡಿಸ್ಟರ್ಬೆನ್ಸ್ ಮಾಡಿದರೆ ಪ್ಲಾಂಟಿಗೆ ಪಕ್ಕ ಪ್ರಾಬ್ಲಮ್ ಆಗೇ ಆಗುತ್ತೆ ಅದು ಪೋಷಕಾಂಶ ಎಳೆಯೋದಾಗಿರ್ಬೋದು ಅಥವಾ ನೀರು ಎಳೆಯೋದಾಗಿರ್ಬೋದು ತೊಂದರೆ ಆಗುತ್ತೆ ಮತ್ತು ಮಿಶ್ರ ಬೆಳೆಗಳು ಸುಧಾರಿತ ಬೇಸಾಯ ಕ್ರಮಗಳು ಅಳವಡಿಸ್ಕೊಡ್ಬೇಕು ಅಂದರೆ ನಾವು ಸುಧಾರಿತ ಬೇಸಾಯ ಕ್ರಮಗಳಂದರೆ ಪೋಷಕಾಂಶಗಳು ಇಷ್ಟೇ ಕೊಡಬೇಕಂತಿರುತ್ತೆ ಬರೀ ತೆಂಗಿಗೆ ಕೊಟ್ಟರೆ ಆ ಪೋಷಕಾಂಶಗಳು ತಗೊಳಕ್ಕೆ ಆಗೋಲ್ಲ ತೆಂಗಿನ ಜೊತೆ ನಾವು ಪೆಪ್ಪರ್ ಹಾಕಿರ್ತೀವಿ ಅವಾಗ ಅಡಿಷನಲ್ ಇನ್ ಇನ್ನೊಂದು ಸ್ವಲ್ಪ ಜಾಸ್ತಿ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ತೆಂಗಿನ ಜೊತೆ ಅಥವಾ ಇನ್ನೊಂದು ಯಾವುದಾದ್ರು ತರಕಾರಿ ಮಾಡಿರ್ತೀವಿ ಅದಕ್ಕೆ ಹೆಚ್ಚಿಗೆ ಬೇರೆ ಥರ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ಈ ರೀತಿ ಮಾಡಿದ್ರೆ ಮಿಶ್ರ ಬೆಳೆಗಳನ್ನು ತ ಚೆನ್ನಾಗಿ ಮಾಡ್ಕೋಬೋದು ಅಂತ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಹಾರ್ವೆಸ್ಟಿಂಗು ಕೊಯ್ಲು ನಾಲ್ಕರಿಂದ ಐದು ವರ್ಷ ಗಿಡ ನಟಿ ತಳಿ ಅಂತ ಹೇಳಿದೆ ಮೂರಿಂದ ನಾಲ್ಕು ವರ್ಷ ಗಿಡ್ಡ ತಳಿ ನಾಲ್ಕರಿಂದ ಏಳು ವರ್ಷಕ್ಕೆ ಉದ್ದ ತಳಿ ಕೊಯ್ಲಿಗೆ ರೆಡಿ ಆಗುತ್ತೆ ಇದು ಸುಮಾರು ಎತ್ತರ ತಳಿಗಳಲ್ಲಿ ಅವಾಗಿಂದ ಈಲ್ಡ್ ಇದೆ ಎಂಬತ್ತರಿಂದ ನೂರು ಕಾಯಿ ಸಿಗುತ್ತೆ ಗಿಡ್ಡ ತಳೆದು ಎಂಬತ್ತು ಎಂಬ ತೊಂಬತ್ತೈದು ಕಾಯಿ ಸಿಗುತ್ತೆ ಸಂ ಹೈಬ್ರಿಡ್ ತಳೆದು ನೂರಿಂದ ಎ ನೂರೈವತ್ತು ಕಾಯಿಗಳು ಸಿಗುತ್ತೆ ಒಂದು ಕಾಯಿ ಡೆವಲಪ್ ಆಗಬೇಕಂದ್ರೆ ಸುಮಾರು ಎಷ್ಟು ದಿನ ತಗುತ್ತೆ ಅಂತ ಯಾರಿಗರ ಅಂದಾಜಿದ್ದರೆ ಒಂದು ವರ್ಷ ತಗೊಳುತ್ತೆ ಸುಮಾರು ಇದು ನಿಮಗೆ ಈ ಥರ ಕಾಯಿ ಸಿಗಬೇಕಂದ್ರೆ ಮುನ್ನೂರ ಎಂಬತ್ತು ದಿನ ಬೇಕು ಇದು ಬಟ್ ನಾವು ಅದೇ ಅನ್ಕೊಳ್ತೀವಿ ನಾವೇನು ಅನ್ಕೊಳ್ತೀವಿ ಮರ ಬಿಟ್ಟಿರುತ್ತೆ ಅರೆಸ್ಟ್ ಮಾಡ್ತೀವಿ ಸುಮಾರು ಒಂದು ಎರಡು ಮೂರು ವರ್ಷ ತಿಂಗಳಿಂದ ಹೂ ಬಿಟ್ಟಿರ್ಬೋದು ಕಾಯಿ ಅರೆಸ್ಟ್ ಮಾಡ್ಕೊಂಬಂದ್ವಿ ಅಂತ ಹೇಳ್ತೀವಿ ಬಟ್ ಒಂದು ಕಾಯಿ ನಾವು ಹೂ ಬಿಟ್ಟ ಮೇಲೆ ನಾವು ಕಾಯಿ ಈ ಥರ ಬಲಿಬೇಕು ಅಂದರೆ ಈ ಥರ ಹಳದಿ ಬಲ್ದು ಉದುರ್ಬೇಕು ಅಂದರೆ ಮುನ್ನೂರ ಎಂಬತ್ತು ದಿನ ಬೇಕಾಗುತ್ತೆ ಅಂದರೆ ನೀವು ಗೊಬ್ಬರ ಈ ವರ್ಷ ಕೊಟ್ಟಿದ್ದೀರಿ ಅಂದರೆ ಅದು ರಿಸಲ್ಟ್ ನಿಮಗೆ ಒಂದಿಂದ ಒಂದೂವರೆ ವರ್ಷ ಆದಮೇಲೆ ಸಿಗುತ್ತೆ ನಾವು ಈ ವರ್ಷ ಕೊಟ್ಬಿಟ್ಟು ತರಕಾರಿ ಇಲ್ಲಾದರೆ ಇವತ್ತು ಕೊಟ್ಟಿರ್ತೀವಿ ನಾಳೆ ಚೇಂಜ್ ಆಗಿರುತ್ತೆ ಬಟ್ ತೆಂಗು ಅಡಿಕೆ ಈ ಥರ ದೊಡ್ಡ ಬೆಳೆಗಳಲ್ಲಿ ಇವತ್ತು ಗೊಬ್ಬರ ಕೊಡ್ತಿದ್ದೀವಿ ಅಂದರೆ ನಮಗೆ ಅದು ರಿಸಲ್ಟ್ ಗೊತ್ತಾಗೋದು ಒಂದು ಒಂದು ಅಥವಾ ಒಂದು ವರ್ಷದ ನಂತರ ಅದರ ರಿಸಲ್ಟ್ ಗೊತ್ತಾಗುತ್ತೆ ಯಾಕಂದರೆ ಅಷ್ಟು ಲಾಂಗ್ ಡ್ಯೂರೇಷನ್ ಇವು ಅಂದರೆ ಒಂದು ಕಾಯಿ ಬರಬೇಕಂದ್ರೆ ಮುನ್ನೂರ ಎಂಬತ್ತು ದಿನ ತಗೊಳುತ್ತೆ ಒಂದು ಹಿಂಗಾರ ಹೊಡೆದು ಕಾಯಿ ಬರಬೇಕಂದ್ರೆ ಮುನ್ನೂರ ಎಂಬತ್ತು ದಿನ ಇವೆಲ್ಲ ಎಳ್ನೀರು ನೂರ ಇಪ್ಪತ್ತರಿಂದ ನೂರ ಅಂದರೆ ಅದು ಅರ್ಧ ನೂರ ನೂರ ಅರವತ್ತು ದಿನಕ್ಕೆ ನಮಗೆ ಎಳ್ನೀರ್ ಕಾಯಿ ಕಾಯಿಗಳು ಸಿಗುತ್ತೆ ಇದಿಷ್ಟು ನಾರ್ಮಲಾಗಿ ಎಲ್ಲರಿಗೂ ಹೆಚ್ಚು ಕಮ್ಮಿ ಗೊತ್ತಿರುತ್ತೆ ಬಟ್ ಸಸ್ಯ ಸಂರಕ್ಷಣೆ ನಿಮಗೆ ಇಂಪಾರ್ಟೆಂಟ್ ಅಂದರೆ ರೋಗ ಆಗಿರ್ಬೋದು ಕೀಟಗಳಾಗಿರ್ಬೋದು ಇವು ಇಂಪಾರ್ಟೆಂಟು ದಿನಗಳಲ್ಲಿ ಜಾಸ್ತಿ ಆಗ್ತಾಯಿದೆ ಯಾಕಂದರೆ ವಾತಾವರಣ ವೈಪ ವೈಪರೀತ್ಯ ಒಂದು ಮಳೆ ಜಾಸ್ತಿ ಆಗ್ತಿದೆ ಅಥವಾ ಹೊಸ ಹೊಸ ಕೀಟಗಳು ಜಾಸ್ತಿ ಆಗ್ತಾಯಿದೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗ್ತೇನೆ ಇದರಲ್ಲಿ ನಿಮಗೆ ಮೊದಲೇ ಬರೋದು ಸ್ಟೆಮ್ ಬ್ಲೀಡಿಂಗ್ ಆಗಲೇ ಯಾರೋ ರೈತರು ತೋರಿಸ್ತಾ ಇದ್ದರೆ ಈ ಥರ ತುಂಬ ಆಗ್ತಾಯಿದೆ ಸರ್ ಏನು ಮಾಡೋದು ಅಂತ ಈ ಸ್ಟೆಮ್ ಬ್ಲೀಡಿಂಗ್ ಏನಂದರೆ ನಿಮಗೆ ಕಾಂಡದಲ್ಲಿ ರಸ ಸೋರ್ತಾ ಬರುತ್ತೆ ಅದು ಸ್ಟಾರ್ಟಿಂಗ್ ಇನ್ಫೆಸ್ಟೇಷನ್ ಆಗಿರುತ್ತೆ ಅಂದರೆ ಈ ಥರ ಕಾಣುತ್ತೆ ಸ್ಟಾರ್ಟಿಂಗ್ ಚಿಕ್ಕ ಚಿಕ್ಕದಾಗೆ ಹೋಲ್ ಥರ ಆಗಿರುತ್ತೆ ಅಲ್ಲಿ ರಸ ಸೊರೋಕ್ಕೆ ಸ್ಟಾರ್ಟ್ ಆಗುತ್ತೆ ವೈಟ್ ವೈಟ್ ಆಗುತ್ತೆ ಆಮೇಲೆ ಈ ರೀತಿ ರಸ ಸೊರಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸೋರ್ತಾಯಿದ್ದಿಲ್ಲ ರಸ ಇದು ಏನಕ್ಕಪ್ಪ ಈ ಸ್ಟಾರ್ಟ್ ಆಗುತ್ತೆ ಅಂದರೆ ಇದು ಶಿಲೀಂಧ್ರದಿಂದ ಬರುತ್ತೆ ಅನ್ನೋದು ಇದು ಏನಕ್ಕೆ ಅಂದರೆ ಜಾಸ್ತಿ ಮಣ್ಣಲ್ಲಿ ಹಸಿ ಅಂಶ ಅಥವಾ ತೇವಾಂಶ ಜಾಸ್ತಿ ಇದ್ದಾಗ ನೀರು ಜಾಸ್ತಿ ಮಾಡಿದಾಗ ಅದು ಮಣ್ಣಲ್ಲಿ ಮಣ್ಣಿನಿಂದ ಮಣ್ಣಿಗೆ ಆಡ್ತಕ್ಕಂಥದ್ದು ಮ ಅಥವಾ ನಾವು ಈ ಒಂದು ಮರದಲ್ಲಿ ರೋಗ ಇರುತ್ತೆ ಇಲ್ಲಿ ಕೆಲಸ ಏನೋ ಮಾಡಿಸಿರ್ತೀವಿ ಅದು ಸಲ್ಕೆಲ್ ಆಗಿರ್ಬೋದು ಅದು ಗುದ್ದಿಲಾಗಿರ್ಬೋದು ಅದೇ ಮಣ್ಣು ತಗೊಂಡು ಈ ಮರದ ಕೆಲಸ ಮಾಡ್ಸಿರ್ತೀವಿ ಅದರಿಂದ ಆಗಿರ್ಬೋದು ಈ ರೀತಿಯಿಂದ ಹರಡುತ್ತೆ ಹಾಗಾಗಿ ಇದನ್ನು ಹೇಗೆ ನಾವು ಮ್ಯಾನೇಜ್ ಮಾಡೋದು ಅಂತ ಹೇಳಿದ್ರೆ ಇವೆಲ್ಲ ಸಿಂಪ್ಟಮ್ಸ್ ನೋಡಿ ಯಾವ ರೀತಿ ಇದೆ ಕೊನೆಗೆ ಏನಾಗುತ್ತಪ್ಪ ಅಂದರೆ ಈ ಥರ ಆಗು ಈ ಥರ ಆದಾಗ ರೈತರು ಬರ್ತಾರೆ ಇದನ್ನ ನಮಗೆ ರಿಕವರಿ ಮಾಡಿಕೊಡಿ ಏನು ಮಾಡೋದು ಈ ಥರ ಆಗ್ಬಿಟ್ಟಿದೆ ಗಿಡ ಅಂತ ಈ ರೀತಿ ಆದಾಗ ನಾವು ಏನೇ ಮಾಡಿದ್ರು ಅದು ರಿಕವರಿ ಆಗ ಸಾಧ್ಯ ಇಲ್ಲ ಇದು ಈ ರೀತಿ ಸ್ಟಾರ್ಟಿಂಗ್ ಇನ್ಫಾರ್ಮೇಷನ್ ಇನ್ ಇನ್ಫಾಸ್ಟೇಷನ್ ಕಾಣ್ತಾ ಇರ್ತದೆ ಸಣ್ಣಗೆ ಓಲಾಗಿ ರಸ ಸ್ವರಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ ಆ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಈ ಗಿಡಗಳನ್ನು ಉಳಿಸ್ಕೋಬೋದು ಅವಾಗ ಹಾಗಾಗಿ ಸಜೆಸ್ಟ್ ಮಾಡೋದೇನೆಂದರೆ ಈ ರೀತಿ ಆದಾಗ ನೀವು ಹತ್ರದಲ್ಲದ ಇಲಾಖೆಗಳಾಗಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು ಅಥವಾ ನಿಮಗೆ ಯಾರೇ ಪರಿಚಯ ಇದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಜ್ಞಾನಿಗಳನ್ನ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ ನಿಮಗೆ ಮ್ಯಾನೇಜ್ ಮಾಡ್ಬೋದು ಈ ರೀತಿ ಆಗೋ ತನಕ ಯಾರು ಬಿಟ್ಕೋಬೇಡಿ ಇದೆಲ್ಲ ಇನ್ಫೆಸ್ಟೇಷನ್ ಆಗಿರೋದು ಇವೆಲ್ಲ ಏನು ಮಾಡಲಿಕ್ಕಾಗಲ್ಲ ಹೋದಂಗೆ ಅಂಡರ್ ಪ್ಲಾಂಟಿಂಗ್ ಮಾಡ್ಕೊಂಡು ಹೊಸ ತೋಟ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಆಗಿರೋದು ಈ ಗದ್ದೆಯಲ್ಲಿ ಬದಿಲು ಹಾಕಿರ್ತಾರೆ ಅಂಥ ತೋಟಗಳಲ್ಲಿ ಅಥವಾ ಗದ್ದೆ ತೆಗೆದು ತೋಟ ಮಾಡಿರ್ತಾರೆ ಅಂಥ ಜಾಗದಲ್ಲಿ ಸ್ವಲ್ಪ ಹೆಚ್ಚಾಗಿ ಈ ರೋಗ ಕಾಣುತ್ತೆ ಇದನ್ನು ನಾವು ಇಂಡಿಕೇಟರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಅಂದರೆ ಈ ರೋಗ ಇದೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ತೊಗರಿ ಮತ್ತು ಬೆಂಗಳ ಗ್ರಾಮ ಕಡಲೆ ಗಿಡ ಇವನ್ನ ಹಾಕಿದಾಗ ಅಲ್ಲೂ ಕೂಡ ಈ ಥರ ಬೇಗ ಗೊತ್ತಾಗುತ್ತೆ ಅಂದರೆ ಈ ಒಂದು ಎರಡು ಮೂರು ತಿಂಗಳಲ್ಲೇ ನಿಮಗೆ ಈ ರೋಗ ಇದೆ ಇಲ್ಲ ಅಂತ ನಮ್ಮ ತೋಟದಲ್ಲಿ ಕಂಡಿಡ್ಕೋಬೇಕಂದ್ರೆ ಈ ರೀತಿ ಅದನ್ನು ಹಾಕಿದಾಗ ಇಲ್ಲಿ ಈ ರೀತಿ ಬುಡ ಕೊಳೆ ರೋಗ ಬರ್ಬೋದು ಅಥವಾ ಈ ರೀತಿ ರೆಡ್ ಕಡಲೆ ಗಿಡ ಸತ್ತೋಗೋದು ಎಲ್ಲರೂ ಆದರೆ ಈ ರೋಗ ನಿಮ್ಮ ತೋಟದಲ್ಲಿದೆ ಅಂತ ನೀವು ಕಂಡು ಹಿಡ್ಕೊಬೋದು ನಾವು ಯಾವ ರೀತಿ ಕಂಡು ಹಿಡ್ಕೋಬೇಕು ಏನೂ ಸಿಂಪ್ಟಮ್ಸ್ ಗೊತ್ತಾಗಲ್ಲ ತೆಂಗಲ್ಲಿ ಏನಪ್ಪ ಅಂದರೆ ಮೇಲ್ಗಡೆ ಎಲೆಯಲ್ಲಿ ಸ್ವಲ್ಪ ಸೊರಗೋದು ಕೆಳಗಡೆಯಿಂದ ಏನೂ ಗೊತ್ತಾಗ್ತಿರಲ್ಲ ಮೇಲ್ಗಡೆ ಸುಳಿಯಿಂದ ಸ್ಟಾರ್ಟ್ ಆಗಿರ್ತದೆ ಏನು ಮಾಡಬೇಕಪ್ಪ ಅಂದರೆ ಈ ರೀತಿ ಬೇರೆ ಬೇರೆ ರೀತಿ ರೀತಿ ಮೆಥಡ್ಗಳು ಯೂಸ್ ಮಾಡ್ಕೊಂಡು ರೋಗ ಇದೆಯಲ್ಲ ಅಂತ ಕಂಡಿಡ್ಕೋಬೇಕು ಈ ರೀತಿ ರೆಡ್ ಗ್ರಾಮ ಅಥವಾ ಬೆಂಗಳ ಗ್ರಾಮ ಹಾಕಿ ರೋಗ ಇದೆಯಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು ಇವತ್ತು ರೋಗ ಇದೆ ಅಂತಂದರೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳನ್ನ ನಾವು ಸ್ಟಾರ್ಟ್ ಮಾಡ್ಕೋಬೋದು ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕಂದ್ರೆ ಫಸ್ಟು ಅದು ಸೋರ್ತಾ ಇರುತ್ತಲ್ಲ ಅದನ್ನು ಕ್ಲೀನಾಗೆ ತೆಗಿಬೇಕು ಚಕ್ಕೆ ನಾವು ಬಡಿಗೆರು ಹೆಂಗೆ ಮರ ಕೊಯ್ದು ಮ ಇದು ಮಾಡ್ತಾರೆ ಅದೇ ರೀತಿ ಕ್ಲೀನಾಗಿ ಚಕ್ಕೆ ಅದು ಅದೆಲ್ಲಿ ರಸ ಸೋರ್ತಾ ಇರುತ್ತೋ ಅಲ್ಲಿ ತನಕ ಕ್ಲೀನಾಗಿ ತೆಗೆದ ಮೇಲೆ ಎಕ್ಸಕ್ ಅಂತ ಸಿಗುತ್ತೆ ಔಷಧಿ ನಿಮಗೆ ಅದನ್ನು ಎರಡು ಎಮ್ ಎಲ್ ಒಂದು ಲೀಟ್ರ್ ಮಿಕ್ಸ್ ಮಾಡ್ಕೊಳ್ಬೇಕು ಅಥವಾ ಎರಡು ಗ್ರಾಮು ಕಾರ್ಬನ್ ಡೈಝಿನ್ ಒಂದು ಲೀಟ್ರ್ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ಪ್ರೇ ಮಾಡಬೇಕು ಆ ಪೋರ್ಷನಿಗೆ ಅದು ಇನ್ಶಿಯಲ್ ಸ್ಟೇಜ್ ಆದರೆ ಅದೇ ನಾವು ಫೈನಲ್ ಸ್ಟೇಜ್ ಆದರೆ ಅಂದರೆ ಜಾಸ್ತಿ ಆದರೆ ಜಾಸ್ತಿ ಆದಾಗ ಏನು ಮಾಡಬೇಕಾಗುತ್ತೆ ಇಲ್ಲೆಲ್ಲ ಹೇಳ್ತೀನಿ ಹಾಂ ಪೇಸ್ಟು ಮಾಡ್ಬೋದು ಮತ್ತು ರೂಟ್ ಫಿಡಿಂಗು ಮಾಡ್ಬೋದು ಅದು ಎಕ್ಸಾ ಕೋನೋಸಲ್ ಇರುತ್ತಲ್ಲ ನಾವು ನೂರು ಎಮ್ ಎಲ್ ಎರಡು ಎರಡು ಎಮ್ ಎಲ್ನ ನೂರು ಎಮ್ ಎಲ್ ಲೀಟ್ರಲ್ಲಿ ಮಿಕ್ಸ್ ಮಾಡಿ ರೂಟ್ ಫಿಡಿಂಗ್ ಒಂದು ಮರಕ್ಕೆ ಮೂರು ಕಡೆ ತ್ರಿಭು ಟ್ರಯಾಂಗಲ್ ಶೇಪಲ್ಲಿ ಮೂರು ಕಡೆ ಎರಡು ಮೀಟ್ರ್ ವ್ಯಾಸ ಒಳಗಡೆ ಬೇರ್ಗಳು ಸಿಗುತ್ತೆ ಆ ಬೇರ್ನ ನೀವು ಸ್ಲ್ಯಾಂಟಾಗಿ ಕಟ್ ಮಾಡಿ ರೂಟ್ ಫಿಡಿಂಗ್ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೂರು ಎಮ್ ಎಲ್ ವಾಟರು ಎರಡು ಎಮ್ ಎಲ್ ಎಕ್ಸಾ ಹಾಕಿ ರೂಟ್ ಫಿಡಿಂಗ್ ಮಾಡಿದ್ರೆ ನೀವು ಜಾಸ್ತಿ ಇನ್ಫೆಕ್ಟ್ ಆಗಿರ್ತ ಮರನ ರಿಕವರಿ ಮಾಡ್ಕೋಬೋದು ಅದು ಬಿಟ್ಟರೆ ಟ್ರೇಕಡರ್ಮ ಆರಿಸನಮ್ ಅಂತ ನಿಮಗೆ ಬಯೋ ಏಜೆಂಟ್ ಸಿಗುತ್ತೆ ಇದನ್ನು ಕೂಡ ಈ ರೀತಿ ಪೇಸ್ಟ್ ಈ ರೀತಿ ಪೇಸ್ಟ್ ಮಾಡಿದ್ರೆ ಅದು ಕೂಡ ವರ್ಕೌಟ್ ಆಗುತ್ತೆ ಅಂದರೆ ಈ ಇದು ಪೇಸ್ಟ್ ಆದಮೇಲೆ ಇದು ರಿಕವರಿ ಆಗಿರೋದು ಇದು ಫೋಟೋ ಇದು ರಿಕವರಿ ಹಾಕಿನ ಮುಂಚೆ ಪೇಸ್ಟ್ ಮಾಡಿರೋದು ಕ್ಲೀನಾಗಿ ಕೆತ್ಬಿಟ್ಟು ಪೇಸ್ಟ್ ಮಾಡಿರೋದು ಈ ರೀತಿ ಮಾಡಿದ್ರೆ ರಿಕವರಿ ಆಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಜಾಸ್ತಿ ರಾಸಾಯನಿಕಗಳನ್ನು ಜಾಸ್ತಿ ಯೂಸ್ ಮಾಡಿದ್ರು ಕೂಡ ಈ ರೋಗ ಬರ್ತದೆ ರಾಸಾಯನಿಕ ಒಂದೇ ಅಂತಲ್ಲ ಈ ಥರ ಔಷಧಿಗಳಾಗಿರ್ಬೋದು ಅಥ್ವಾ ಕಳೆ ಔಷಧಿ ಅಪ್ ತೋಟ ಕ್ಲೀನ್ ರೌಂಡ್ ರೌಂಡಪ್ ಕೊಡದ್ಬಿಡ್ತೀವಿ ಇವಾಗ ಕೂಡ ಈ ಥರ ರೋಗ ಬರುತ್ತೆ ಯಾಕಪ್ಪ ಅಂದರೆ ಸೂಕ್ಷ್ಮಣ ಜೀವಿಗಳು ಭೂಮಿಯಲ್ಲಿ ಕೆಲಸ ಮಾಡ್ತಾ ಇರ್ತೆ ಅದೇನು ಮಾಡುತ್ತಪ್ಪ ಅಂದರೆ ಈ ಥರ ರೋಗ ಬರತಕ್ಕಂಥ ಸೂಕ್ಷ್ಮಣ ಜೀವಿಗಳಿರ್ತವೆ ಆ ರೋಗ ಬರ್ತಕ್ಕಂಥ ಜೀವಿಗಳ ಮೇಲೆ ಸೂಕ್ಷ್ಮಣ ಜೀವಿಗಳು ಅಂದರೆ ಟ್ರೈಕೊಡರ್ಮ ಆಗಿರ್ಬೋದು ಸೂಡಮೋನಸ್ ಆಗಿರ್ಬೋದು ಈ ಥರ ಸುಮಾರು ಸೂಕ್ಷ್ಮಣ ಜೀವಿಗಳಿದೆ ಇವೆಲ್ಲ ಆಗಿ ಆಟೋಮೆಟಿಕ್ಕಾಗಿ ನ್ಯಾಚುರಲ್ಲಾಗಿ ಕಂಟ್ರೋಲ್ ಆಗ್ತಾ ಇರುತ್ತೆ ನಾವೇನು ಮಾಡ್ತಾಯಿದ್ದೀವಿ ಅವನ್ನೆಲ್ಲ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಅಥವಾ ಈ ಥರ ಔಷಧಿಗಳಾಗಿರ್ಬೋದು ಕೊಟ್ಟು ಕೊಟ್ಟು ಅವ್ನು ಕಮ್ಮಿ ಮಾಡಿಬಿಟ್ಟಿದ್ದೀವಿ ಹಂಗಾಗಿ ಅಡಿಷನಲ್ ಆಗಿ ಹೊರಗಡೆಯಿಂದ ತಂದು ಕೊಡುವ ಪರಿಸ್ಥಿತಿ ಬಂದಿದೆ ಹಂಗಾಗಿ ಹೆಚ್ಚಾಗಿ ತಿಪ್ಪೆ ಗೊಬ್ಬರಗಳು ತಿಪ್ಪೆ ಗೊಬ್ಬರಕ್ಕೆ ಮೆಟರೈಸಿಮ್ ಅಂತ ಹೇಳಿದ್ವಿ ಅದನ್ನು ಮಿಕ್ಸ್ ಮಾಡಿಕೊಂಡು ಪ್ರತಿ ವರ್ಷಕ್ಕೆ ಎರಡು ಸಾರಿ ಈ ಥರ ಪಾತಿ ಮಾಡಿ ರಾಸಾಯನಿಕ ಕೊಟ್ಟ ಮೇಲೆ ತಿಪ್ಪೆ ಗೊಬ್ಬರ ಬೇವಿನ ಹಿಂಡಿ ಎಲ್ಲ ಕೊಡ್ತಾ ಬಂದಂಗೆ ಆಟೋಮೆಟಿಕ್ಕಾಗಿ ಈ ರೋಗ ಬರಲ್ಲ ರೋಗಗಳು ಆಗಿರ್ಬೋದು ಕೀಟಗಳಾಗಿರ್ಬೋದು ಹೌದೌದು ಬಿದ್ದ ಗರಿಗಳನ್ನ ಅಲ್ಲೇ ಹಾಕ್ಬೇಕು ಏನು ವೇಸ್ಟ್ ಸಿಗುತ್ತೋ ಅಲ್ಲೇ ಹಾಕೋಬೇಕು ಎಲ್ಲೂ ಹೊರಗಡೆ ಏನೂ ಹಾಕ್ಬಾರ್ದು ಮರ ಬುಡದಲ್ಲಿ ಏನೋ ಖಾಲಿ ಬಿಡಬಾರ್ದು ಯಾವಾಗಲೂ ಯಾವಾಗಲೂ ಅದು ಮುಚ್ಚಿರಬೇಕು ಮುಚ್ಚಿಗೆ ಥರ ಇರಬೇಕು ಈ ಥರ ಆಗದ್ರಲ್ಲಿ ಈ ರೋಗ ಒಂದು ಕಮ್ಮಿ ಆಗುತ್ತೆ ಇದೊಂದೇ ಅಂತಲ್ಲ ನಾವು ರೋಗ ಮತ್ತು ಕೀಟಗಳು ಯಾವಾಗ ಜಾಣ ಜಾಸ್ತಿ ಬರುತ್ತೆ ಅಂದರೆ ನಾವು ಪೋಷಕಾಂಶಗಳ ನಿರ್ವಹಣೆ ಪೋಷಕಾಂಶಗಳಂದ್ರೆ ಬರೀ ರಾಸಾಯನಿಕ ಅಂತಲ್ಲ ಈ ಸಾವಯವ ಪೋಷಕಾಂಶಗಳು ಅಷ್ಟೇ ನಿರ್ವಹಣೆ ಸರಿ ಮಾಡಿಲ್ಲ ಅಂದರೆ ಈಗ ಈ ಇತ್ತೀಚಿನ ದಿನ ಈ ಒಂದು ಎರಡು ವರ್ಷದಿಂದ ಕರೋನಾ ಎಲ್ಲ ನೋಡಿಬಿಟ್ಟಿದ್ದೀರ ಮನುಷ್ಯರಲ್ಲಿ ಹೇಗಿರುತ್ತೆ ಪ್ಲ್ಯಾಂಟ್ಸಲ್ಲೂ ಅಷ್ಟೇ ಯಾರು ವೀಕ್ ಇರ್ತಾರೋ ಅವರಿಗೆ ಬೇಗ ಬರುತ್ತೆ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಬಂದರೂ ತಡ್ಕೊಳ್ಳೋ ಶಕ್ತಿ ಇರ್ತದೆ ಹಾಗೆ ಪ್ಲ್ಯಾಂಟ್ಸಲ್ಲೂ ಕೂಡ ಯಾವಲ್ಲಿ ವೀಕ್ ಪ್ಲ್ಯಾಂಟ್ಸ್ ಕಾಣುತ್ತೋ ಅಲ್ಲಿ ಬೇಗ ರೋಗಗಳಾಗಿರ್ಬೋದು ಹುಳಗಳಾಗಿರ್ಬೋದು ಬರುತ್ತೆ ಎಲ್ಲಿ ಚೆನ್ನಾಗಿ ಪೋಷಕಾಂಶಗಳು ಬಿಟ್ಟು ಮರ ಸದೃಢವಾಗಿರ್ತದೋ ಅಲ್ಲಿ ಬಂದರೂ ತಡ್ಕೊಳ್ಳೋ ಶಕ್ತಿ ಆಟೋಮೆಟಿಕ್ ಪ್ಲಾಂಟೆಲ್ಲ ಇರೋದ್ರಿಂದ ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಹಂಗಾಗಿ ನಾವು ಹೆಚ್ಚಾಗಿ ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು